ನೋಡಿ ಕಾಮಾಲೆ ಕಣ್ಣು ಕಾಂಗ್ರೆಸ್ಸು ಇವತ್ತಿಂದ ಅಲ್ಲ ಸೋಮನಾಥ ಗುಜರಾತಲ್ಲಿ ಸೋಮನಾಥ ಉದ್ಘಾಟ ದೇವಾಲಯ ಉದ್ಘಾಟನೆಗೆ ನೆಹರು ಬರಲಿಲ್ಲ ಅವತ್ತಿಂದ ಹಿಂದೂಗಳನ್ನು ವಿರೋಧಿ ಮಾಡ್ಕೊಂಡು ಬಂದವರು ಅವ್ರ ರಕ್ತದ ಕಣಕಣದಲ್ಲೂ ಕೂಡ ಹಿಂದೂಗಳನ್ನು ದಮನ ಮಾಡೋದು ಹಿಂದೂಗಳನ್ನು ತುಳಿಯೋ ಅಂಥದ್ದು ಈಗ ಈ ಕರಸೇವಕರನ್ನೆಲ್ಲ ಬಂಧಿಸುವಂಥದ್ದು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಹೋಗಿ ಪ್ರತಿಭಟನೆ ಮಾಡಿದ್ದೆ ಅವ್ರಿಗೆ ಜ್ಞಾನ ಬೇಡ ಕಾಮನ್ ಸೆನ್ಸ್ ನಾಚಿಕೆ ಆಗೋಲ್ಲ ನಾವು ವಿರೋಧ ಪಕ್ಷದ ನಾಯಕ ನಾನು ಸಂವಿಧಾನದ ಅಡಿಯಲ್ಲಿ ನಾವು ವಿರೋಧ ಮಾಡೋದು ನನ್ನ ರೈಟ್ಸ್ ಇಟ್ ಈಸ್ ಮೈ ರೈಟ್ ವಿರೋಧ ಮಾಡೋದು ರೈಟು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ನಾವು ವಿರೋಧ ಮಾಡಿದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ ಅಂದರೆ ಪ್ರಜಾ ಇವರು ರಾಮನ ವಿರೋಧಿಗಳಲ್ಲ ಪ್ರಜಾಪ್ರಭುತ್ವದ ವಿರೋಧಿಗಳು ಇವರು ಎಮರ್ಜೆನ್ಸಿ ತಂದು ದೇಶವನ್ನು ಹಾಳು ಮಾಡಿದಂಥ ಅವರು ಇವತ್ತು ರಾಮನ ಹೆಸರಲ್ಲಿ ರಾಮನಿಗೆ ಹವೇಳ್ನ ಮಾಡ್ತಾ ಇದ್ದಾರೆ ರಾಮ ಬಾಣ ಯಾವತ್ತೂ ಗುರಿ ತಪ್ಪಿಲ್ಲ ಇತಿಹಾಸದಲ್ಲಿ ಗುರಿ ತಪ್ಪಿಲ್ಲ ರಾಮಣ್ಣ ಕೆಣಕೋ ಅಂಥದ್ದು ರಾಮನ ಬಗ್ಗೆ ಮಾತಾಡೋವಂಥದ್ದು ಮಾಡಿದ್ರೆ ಇವರಿಗೆ ಸರಿಯಾದ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕರ್ನಾಟಕದ ಜನ ಯಾಕಂದರೆ ನಾವು ರಾಮನ ಭಕ್ತ ಹನುಮನ ನಾಡು ಇವತ್ತು ಕಲ್ಲೆಲ್ಲಿ ಎಲ್ಲಿಂದ ಹೋಗಿದೆ ರಾಮ ಮೂರ್ತಿ ಮಾಡಿದಾರಲ್ಲ ರಾಮಲಲ್ಲ ಆ ಕಲ್ಲೆಲ್ಲಿ ಹೋಗಿದೆ ಇದೇ ಕರ್ನಾಟಕದಿಂದನೇ ಕಲ್ಲು ಹೋಗಿದ್ರು ಯಾಕೆಂದರೆ ಹನುಮಂತ ಇರೋವಂಥ ಜಾಗ ಹನುಮಂತ ಹುಟ್ಟಿದಂಥ ಜಾಗ ಇದು ಅಲ್ಲಿಂದನೇ ಕಲ್ಲು ಕೂಡ ಹೋಗಿದೆ ಆ ವಿಗ್ರಹ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಕರ್ನಾಟಕದ ಕಲ್ಲು ಹನುಮನ ನಾಡಿನ ಕಲ್ಲು ಇಷ್ಟಾದರೂ ಜ್ಞಾನ ಬೇಡವ್ರಿಗೆ ಇನ್ನೂ ರಾಮನ್ನ ಕೆಣಕ್ತಾ ಇದ್ದಾರೆ ಇನ್ನೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವ್ರಿಗೆ ಅನ್ಸುತ್ತೆ ಈ ಜನ್ಮದಲ್ಲಿ ಕಾಂಗ್ರೆಸ್ ಅವ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅವರು ಈ ಜನ್ಮದಲ್ಲಿ ಅಧಿಕಾರಕ್ಕೆ ಬರೋಲ್ಲ ಸರ್ ಈಗ ಮತ್ತೊಂದು ಕಡೆ ಕ್ಷೇತ್ರಗಳ ಹಂಚಿಕೆ ಜೇನು ಹಾಲು ಎಷ್ಟು ಬೆರೆಸ್ಬೇಕು ಜೇನು ಎಷ್ಟು ಬೆರೆಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀರಿ ಆಗಿದೆ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಈಗಾಗಲೇ ಕೇಂದ್ರದ ನಾಯಕರ ಜೊತೆ ಮಾತಾಡಿದ್ದಾರೆ ಅವರು ಎಲ್ಲರೂ ಹೇಳೋದೊಂದೇ ಒಂದೇ ಈಗ ದೇವೇಗೌಡರು ಅಂತವ್ರು ನೋಡಿದ್ದೀರಲ್ಲ ಅವ್ರ ಇತಿಹಾಸದಲ್ಲಿ ಹೇಗೆ ಮೋದಿಯವ್ರ ಬಗ್ಗೆ ಏನು ಹೇಳಿದ್ದಾರೆ ಒಂಥರ ದೇವರ ಆಶೀರ್ವಾದ ಇರುವಂಥ ಒಬ್ಬ ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಈಶ್ವರನ ಆಶೀರ್ವಾದ ಇದೆ ಅಂತ ದೇವೇಗೌಡರು ಹೇಳ್ಬಿಟ್ಟಿದ್ದಾರೆ ಅರ್ಥ ಆಯ್ತಲ್ಲ ನಮ್ಮದು ಎಷ್ಟೇ ಸೀಟ್ ಕೊಡಲಿ ನಾವು ಸೀಟ್ ಮೇಲೆ ನಾವು ಫೈಟ್ ಮಾಡಲ್ಲ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಅದೇ ನನ್ನ ಕನಸು ಆ ಕನಸನ್ನು ನೆನೆಸು ಮಾಡ್ತೀನಿ ಅಂತ ನಾನು ನಾರಾಯಣ್ ಅವ್ರ ಮನೆಗೆ ಹೋಗಿ ಒಂದು ಗಂಟೆ ಕೂತು ಮಾತಾಡಿದಾಗ ಅವರು ಒಂದೇ ಒಂದು ಹೇಳಿದ್ದು ನಾನು ಈ ಕಣ್ಣಲ್ಲಿ ಮತ್ತೆ ಈ ಮೋದಿಯವರು ಪ್ರಧಾನಿ ಆಗಬೇಕು ಅದನ್ನು ನೋಡಬೇಕು ನಾನು ದೇವೇಗೌಡರು ಹೇಳಿದಾರೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ